Hi friends, hi. So welcome to all of you. Welcome to the class. Welcome to everyone. So ivattina class ge ellarigu hardika swagata. So almost to nama daily top 10 MCQ galu dinne bahala jana ishta padta idara. ಮತ್ತೆ ಪ್ರತಿ ದಿನದ ನಮ್ಮ ಕ್ವಶನ್ ಗಳ ಕ್ವಾಲಿಟಿ ಕೂಡ ಬಹಳ ಅದ್ಭುತವಾಗಿ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕ್ವಾಲಿಟಿ ಕ್ವಶನ್ಸ್ ಅನ್ನ ಕೊಡೋಣ. ಮುಂದಿನ ದಿನಗಳಲ್ಲಿ ಈ ಒಂದು ಎಂಸಿಕ್ಯೂ ಗಳನ್ನ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ತರಬೇಕಂತ ಹೇಳಿ ನಮ್ಮ ಒಂದು ಇಚ್ಛೆ ಇರುವಂತದ್ದು. ಸೊ ಅದನ್ನು ಕೂಡ ನಾವು ಮಾಡೋಣ. ಬಹಳಷ್ಟು ಜನ ಈಗಾಗಲೇ ಅದನ್ನ ಡಿಮ್ಯಾಂಡ್ ಕೂಡ ಮಾಡ್ತಾ ಇದೀರಿ. ಸೊ ಡೈಲಿ ಟಾಪ್ 10 ಎಂಸಿಕ್ಯೂ ಪ್ರತಿದಿನ ಒಂದೊಂದು ಥೀಮ್ ಒಂದಿಗೆ ನಾವು ಬರ್ತಾ ಇದೀವಿ. ಇವತ್ತು ನಮ್ಮ ಮ್ಯಾಪಿಂಗ್ ವರ್ಲ್ಡ್ ಮ್ಯಾಪ್, ನಮ್ಮ ಓರಿಯಂಟ್ ಬ್ಲ್ಯಾಕ್ಸನ್ ಅಥವಾ ಆಕ್ಸ್ಫರ್ಡ್ ಮ್ಯಾಪ್ ಅನ್ನ ಯಾರು ಸರಿಯಾಗಿ ರೀಡ್ ಮಾಡಿರ್ತೀರಿ, ಎಲ್ಲಾ ಖಂಡಗಳನ್ನ ಯಾರು ರೀಡ್ ಮಾಡಿರ್ತೀರಿ, ಆ ಒಂದು ವರ್ಲ್ಡ್ ಜಿಯೋಗ್ರಫಿ ಮೇಲೆ ಇವತ್ತಿನ ಒಂದು ಕ್ವಶನ್ಸ್ ನಮ್ದು ಇರುವಂತದ್ದು. ಆ ಕ್ವಶನ್ಸ್ ಗಳನ್ನ ಸೊ ನೋಡೋಣ. ಅದಕ್ಕಿಂತ ಪೂರ್ವದೊಳಗಡೆ ಆಫೀಸಿಯಲ್ ಸಡ್ಡರ್ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಒಳಗಡೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಇಮಿಡಿಯೇಟ್ ಆಗಿ ತಾವು ಸಬ್ಸ್ಕ್ರೈಬ್ ಆಗಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ಇನ್ನೊಂದು, ಈಗಾಗಲೇ ನಮ್ಮ ಯೂಟ್ಯೂಬ್ ಒಳಗಡೆ ನೀವೇನು ವಿಡಿಯೋ ನೋಡ್ತಾ ಇದ್ರಿ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಆ ಬಟನ್ ಮೇಲೆ ಪ್ರೆಸ್ ಮಾಡಿ ಲೈಕ್ ಬಟನ್ ಅದು ಆ ಒಂದು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ ಗಳು ಬರುವಂತದ್ದು. ಸೊ ಇವತ್ತಿನ ಒಂದು ಕೋಟ್ ಇದೆ, ಪ್ರತಿ ದಿವಸ ನಾವೊಂದು ಕೋಟ್ ಅನ್ನ ಹಾಕ್ತಾ ಇದೀವಿ ಕನ್ನಡ ಮಾಧ್ಯಮದಲ್ಲಿ. ಸೊ ಈ ಒಂದು ವಿವೇಕಾನಂದನವರ ಒಂದು ಕೋಟ್ ಇದೆ, ಬೃಹತ್ ಗುರಿಗಳನ್ನು ತಲುಪಲು ಬೇಕಾಗಿರುವುದು ಅದಮ್ಯ ಧೈರ್ಯ, ಅದಮ್ಯ ತಾಳ್ಮೆ, ಅನನ್ಯ ಪ್ರಯತ್ನ. ದ ಗ್ರೇಟ್ ರಿಸಲ್ಟ್ಸ್ ಆರ್ ಆಬ್ಟೇನ್ಡ್ ಓನ್ಲಿ ಬೈ ದ ಗ್ರೇಟ್ ಪೇಷನ್ಸ್, ಗ್ರೇಟ್ ಕರೇಜ್ ಅಂಡ್ ದಿ ಗ್ರೇಟ್ ಅಟೆಂಪ್ಟ್. ಇದನ್ನ ಸ್ವಾಮಿ ವಿವೇಕಾನಂದ ಅವರು ಕನ್ನಡದಲ್ಲಿ ಹೇಳಿದ್ರು, ಅದನ್ನ ಒಂದು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿರುವಂತದ್ದು. ಓಕೆ, ಸೊ ಗ್ರೇಟ್ ರಿಸಲ್ಟ್ಸ್ ಆರ್ ಅಚೀವ್ಡ್ ಓನ್ಲಿ ಬೈ ದ ಗ್ರೇಟ್ ಕರೇಜ್, ಗ್ರೇಟ್ ಅಟೆಂಪ್ಟ್ ಅಂಡ್ ದ ಗ್ರೇಟ್ ಪೇಷನ್ಸ್. ಸೊ ಬಹಳಷ್ಟು ನಮ್ಗೆ ಧೈರ್ಯ, ದೊಡ್ಡ ಗುರಿಗಳನ್ನ ನಾವು ಸಾಧನೆ ಮಾಡಕ್ ಹೊರಟಾಗ ಬಹಳಷ್ಟು ಧೈರ್ಯ ಇರಬೇಕು. ಸಾಕಷ್ಟು ಅಡೆತಡೆಗಳು ಬರ್ತಾವ, ಚಾಲೆಂಜಸ್ ಬರ್ತಾವ. ನಿಮ್ಮಲ್ಲಿ ಕೆಲವು ಜನ ಇವತ್ತು PSI ಆಗ್ಬಿಟ್ ಮಾಡಿದೀರಿ, KAS ಆಗ್ಬಿಟ್ ಮಾಡಿದೀರಿ, ಆಮೇಲೆ IAS ಆಗ್ಬಿಟ್ ಮಾಡಿದೀರಿ. ಇವೆಲ್ಲ ಬರೀ ದೇ ಆರ್ ನಾಟ್ ದ ಗೋಲ್ಸ್, ದೇ ಆರ್ ಮೀನ್ಸ್ ಟು ಎಂಡ್ ದ ಗೋಲ್ಸ್. ಸೊ ನಮ್ಮ ದೊಡ್ಡ ಗುರಿಗಳನ್ನ ತಲುಪಕ್ ನಮ್ಗೆ ಏನು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನ ಮಾಡಬೇಕಂತಿದೆ. ಆ ಬದಲಾವಣೆಗಳನ್ನ ತರಬೇಕಾದ್ರೆ ಗವರ್ಮೆಂಟ್ ನ ಒಂದು ಬಹಳ ಆಯಕಟ್ಟಿನ ಒಂದು ಕೀ ಪೊಸಿಷನ್ ಗೆ ನಾವು ಹೋಗಬೇಕಾಗಿದೆ. ಸೊ ಬಹಳಷ್ಟು ಧೈರ್ಯ ಬೇಕು. ಇವತ್ತು ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ರಿ, ಎಲ್ಲ ಚೆನ್ನಾಗಿ ನಡೆದಿತ್ತು, ಕೋಚಿಂಗ್ ತಗೊಂಡಿದ್ರಿ, ಬಟ್ ಏನಾಗ್ಬಿಡ್ತು ಅಂತಂದ್ರೆ ಅನಾಯಾಸವಾಗಿ ಈ ಒಂದು ಸಂದರ್ಭದೊಳಗಡೆ ಲಾಕ್ಡೌನ್ ಬಂತು. ಸೊ ಬಹಳಷ್ಟು ಜನ ಧೈರ್ಯ ಕಟ್ತಾ ಇದ್ದಾರೆ, ಏನ್ ಈ ಲಾಕ್ಡೌನ್ ಆದ್ರೆ ನಮ್ಮ ಏಜ್ ಎಂಬುದು ಹೋಗ್ತೈತಿ, ಅಥವಾ ನಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಹೋಗ್ತಾ ಇದೆ. ಡೋರ್, ನಿಮ್ಮ ಗುರಿ ಏನಿದೆ ಅದನ್ನ ಮೊದಲು ನೀವು ನೆನ್ಪಿಟ್ಕೊಂಡಿರ್ಬೇಕು. ನಮ್ಮ ಗುರಿ ದೊಡ್ಡದಿದೆ, ಆ ಗುರಿ ತಲುಪೋ ದಾರಿಯೊಳಗಡೆ ಸಾಕಷ್ಟು ನಿಮ್ಗೆ ಏನ್ ಬರ್ಬೋದು, ಅಡೆತಡೆಗಳು ಬರ್ಬೋದು. ಧೈರ್ಯದಿಂದ ಇರಬೇಕು. ಯಾರೇ ನಮ್ಗೆ ನಿಮ್ಮ ಕಡೆಯಿಂದ ಇದಾಗುವುದಿಲ್ಲ ಅಥವಾ ಇದನ್ನ ಸಾಧನೆ ಮಾಡಕ್ಕೆ ನಿಮ್ಗೆ ಅವಶ್ಯಕವಾದಂತ ಒಂದು ಏನೋ ಒಂದು ಕೊರತೆ ಇದೆ, ಈ ತರ ಏನೇ ಹೇಳಿದ್ರು ಕೂಡ ಧೈರ್ಯ ಇರೋದಿರಬೇಕು. ಮೊದಲು ನಾವು ಅದನ್ನ ರಿಯಲಿಸ್ಟಿಕ್ ಬೇಸ್ ಒಳಗಡೆ ಥಿಂಕ್ ಮಾಡ್ಬೇಕು, ಅದು ಕೆಪಾಸಿಟಿ ನಮಗೆ ಐತೋ ಇಲ್ಲೋ ಅಂತೇಳಿ ಇದೇ ಮೇಲೆ ಧೈರ್ಯದಿಂದ ಮುನ್ನೋಗ್ಬೇಕು. ಅದು ಲಾಕ್ಡೌನ್ ಬರಲಿ ಅಥವಾ ಬೇರೆ ಯಾವುದೇ ಬರಲಿ ಅಥವಾ ಎಕ್ಸಾಮ್ ಅಲ್ಲಿ ನಾವು ವಿಫಲರಾಗ್ಲಿ, ಧೈರ್ಯದಿಂದ ಮುಂದೋಗ್ಬೇಕು. ಅದನ್ನೇ ಧೈರ್ಯ ಬೇಕು, ಯಾಕಂದ್ರೆ ಗುರಿ ದೂರದಿದೆ. ಮತ್ತೆ ತಾಳ್ಮೆ ಕೂಡ ಬಹಳ ಇಂಪಾರ್ಟೆಂಟ್, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್ ಇಸ್ ಅ ಫೇಲ್ಯೂರ್. ಫೇಲ್ಯೂರ್ ಅನ್ನೋ ಇದ್ದೇ ಇರುತ್ತೆ. ಫೇಲ್ ಆಗ್ತಾ ಇದ್ದಾನೆ ಅಂತಂದ್ರೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅರ್ಥ. ಪ್ರಯತ್ನ ಪಟ್ಟವನೇ ಫೇಲ್ ಆಗ್ತಾನೆ, ಸುಮ್ಮನೆ ಇದ್ದವನು ಯಾವತ್ತು ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಪರೀಕ್ಷೆಗಳನ್ನ, ಸವಾಲುಗಳನ್ನ, ಚಾಲೆಂಜಸ್ ಗಳನ್ನ ಎದುರಿಸಕ್ ಸಾಧ್ಯನೇ ಇಲ್ಲ. ನಡೆಯೋ ಮನುಷ್ಯ ಮಾತ್ರ ಬೀಳೋದು ಅಥವಾ ಓಡೋ ಮನುಷ್ಯ ಮಾತ್ರ ಬೀಳೋದು, ಮನೆಯಲ್ಲಿ ಕುಂತಲ್ಲಿ ಕುತ್ಕೊಂಡಿದ್ರೆ ಅವ್ನು ಎಂದೂ ಬೀಳುವುದಿಲ್ಲ. ಬೀಳಬೇಕು, ಏಳಬೇಕು, ಅದರ ಅನುಭವದಿಂದ ಮುಂದಿನ ಮೆಟ್ಲನ್ನ ಹತ್ತಬೇಕು. ಇದಕ್ಕೆ ಬಹಳಷ್ಟು ತಾಳ್ಮೆ ಬೇಕು. ಪೇಷನ್ಸ್, ಪೇಷನ್ಸ್ ಇಸ್ ನಾಟ್ ಅ ಪವರ್, ಪೇಷನ್ಸ್ ಇಸ್ ಸೂಪರ್ ಪವರ್. ನೆಕ್ಸ್ಟ್ ಅನನ್ಯ ಪ್ರಯತ್ನ, ದ ಗ್ರೇಟ್ ಅಟೆಂಪ್ಟ್. ವಿವೇಕಾನಂದರವರು ಹೇಳಿದ್ರು, ದ ಅಟೆಂಪ್ಟ್ ಶುಡ್ ಬಿ ಗ್ರೇಟ್ ಅಟೆಂಪ್ಟ್. ಹೆಂಗಿರಬೇಕು ಅಟೆಂಪ್ಟ್? ಒಂದು ಎಕ್ಸಾಮ್ ಮೇಲೆ ಹೋಗ್ತಾ ಇದೀವಿ ಅಂತಂದ್ರೆ ಏನೇನು ಸಾಧ್ಯತೆಗಳಿದ್ರೆ ಎಲ್ಲಾನು ಮಾಡಿರ್ಬೇಕು. ಎಷ್ಟು ಸಾರಿ ಓದ್ಬೇಕು, ಎಷ್ಟು ಸಾರಿ ರಿವಿಷನ್ ಮಾಡ್ಬೇಕು, ಎಷ್ಟು ಹಳೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಬೇಕು, ಎಲ್ಲಾನು ನಾವು ಬಿಡಿಸಿರ್ಬೇಕು. ಇದನ್ನೊಂದು ಬಿಡಿಸ್ಬೇಕಾಗಿತ್ತು, ಇದೊಂದು ಹೇಳಿ ಚಾಪ್ಟರ್ ನಾನು ರಿವಿಷನ್ ಮಾಡಲಿಲ್ಲ, ಅದೊಂದು ಬುಕ್ ನಾನು ಓದಕ್ಕಾಗಲಿಲ್ಲ, ಯಾವತ್ತೂ ಅಲ್ಲ ಸರ್. ನನಗೇನು ಕೆಪಾಸಿಟಿ ಐತಲ್ಲ, ಕೆಪಾಸಿಟಿ ಮೀರಿ ನಾನು ಓದ್ಬಿಟ್ಟಿದ್ದೀನಿ ಅಂತ ಅನ್ಕೊಳಕ್ ಸಾಧ್ಯ ಇರಬೇಕು. ಅವಾಗ ದಟ್ ಅಟೆಂಪ್ಟ್ ಶುಡ್ ಬಿ ಗ್ರೇಟ್ ಅಟೆಂಪ್ಟ್. ಅಷ್ಟು ಪ್ರಯತ್ನ ಮಾಡಿ ಒಂದು ವೇಳೆ ವಿಫಲವಾದರೂ ಕೂಡ ಜನ ಅದರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಸಕ್ಸಸ್ ಗಿಂತ ಬಹಳ ಬೆಲೆ ಇರೋದು ಪ್ರಯತ್ನಕ್ಕೆ, ಪ್ರಯತ್ನಕ್ಕೆ ಬೆಲೆ ಬಂದೇ ಬರ್ತದೆ. ಸೊ ಹಿಂಗಾಗಿ ಅನನ್ಯ ಪ್ರಯತ್ನ, ಗ್ರೇಟ್ ಅಟೆಂಪ್ಟ್. ಅದಕ್ಕೆ ವಿವೇಕಾನಂದ ಅವರು ಹೇಳಿದ್ರು, ದ ಗ್ರೇಟ್ ರಿಸಲ್ಟ್ಸ್ ಆರ್ ಆಬ್ಟೇನ್ಡ್ ಓನ್ಲಿ ಬೈ ದ ಗ್ರೇಟ್ ಪೇಷನ್ಸ್, ಗ್ರೇಟ್ ಕರೇಜ್ ಅಂಡ್ ದಿ ಗ್ರೇಟ್ ಅಟೆಂಪ್ಟ್. ದಿಸ್ ಇಸ್ ಬೈ
ಸ್ವಾಮಿ ವಿವೇಕಾನಂದ. ಓಕೆ, ಸೊ ಇವತ್ತಿನಿಂದ ನಾವೊಂದು ಸಣ್ಣ ಸಣ್ಣ ಕೋರ್ಗಳನ್ನು ಎರಡು ನಿಮಿಷ ಡಿಸ್ಕಸ್ ಮಾಡೋಣಂತೆ ಮಾಡಿದ್ದೆ. ಇವತ್ತು ನಾನು ಡಿಸ್ಕಸ್ ಮಾಡಿದ್ದೀನಿ, ಇದನ್ನ ನಾಳೆಯಿಂದಲೂ ಕಂಟಿನ್ಯೂ ಮಾಡೋಣ ಅಂತಂದ್ರೆ ನನಗೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ನನಗೆ ಓಕೆ ಸೊ ನಿಮ್ಗೆ ಮೆಸೇಜ್ ಹಾಕಕ್ಕೆ ಸಾಧ್ಯ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್. ಸೊ ಫಸ್ಟ್ ಕ್ವಶನ್ ಇಸ್ ದೇರ್ ನೌ. ಸೊ ಫಸ್ಟ್ ಕ್ವಶನ್ ಇಲ್ಲಿ ಬಂದಿದೆ ನಿಮ್ಮ ಮುಂದೆ, ಫಸ್ಟ್ ಕ್ವಶನ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ಲಿ ಬಂದಿದೆ. ಸಂಪೂರ್ಣವಾಗಿ ಅಮೆರಿಕಾದಲ್ಲಿರುವಂತಹ ಸರೋವರ ಯಾವುದು? ಸುಪೀರಿಯರ್ ಸರೋವರ, ಮಿಚಿಗನ್ ಸರೋವರ, ಒಂಟಾರಿಯೋ ಸರೋವರ ಮತ್ತೆ ಹ್ಯುರಾನ್ ಸರೋವರ. ಸಂಪೂರ್ಣವಾಗಿ ಅಮೆರಿಕಾದಲ್ಲಿರುವ ಸರೋವರ ಯಾವುದು ಅಂತ ಇದೆ. ಸಂಪೂರ್ಣವಾಗಿ ಅಮೆರಿಕಾದಲ್ಲಿರುವಂತಹ ಸರೋವರ, ಅಮೆರಿಕಾದಲ್ಲಿ ಐದು ಮಹಾನ್ ಸರೋವರಗಳಿದವ, ಅದರೊಳಗೆ ಅಮೆರಿಕಾದಲ್ಲಿ ಸಂಪೂರ್ಣವಾಗಿರುವುದು ಯಾವುದು? ಯಾಕಂದ್ರೆ ಕೆಲವೊಂದು ಕೆನಡಾ ಮತ್ತೆ ಅಮೆರಿಕಾದ ಮಧ್ಯಭಾಗದಲ್ಲೂ ಇದ್ರು, ಬಹಳಷ್ಟು ಜನ ಏನಂತ ಆನ್ಸರ್ ಕೊಡ್ತಾ ಇದಾರ, ಸುಪೀರಿಯರ್ ಅಂತ ಕೊಡ್ತಾ ಇದಾರೆ, ಕೆಲವು ಜನ ಮಿಚಿಗನ್ ಅಂತ ಕೊಡ್ತಾ ಇದಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಆದಂತಹ ಆನ್ಸರ್ ಗಳನ್ನು ಕೊಡ್ತಾ ಇದಾರೆ. ಈಗಾಗಲೇ ನಮ್ಮ ವರ್ಲ್ಡ್ ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ನಾವು ಇದನ್ನ ಬಹಳ ಅದ್ಭುತವಾಗಿ ನೋಡಿದೀವಿ, ಬಟ್ ಕೆಲವು ಜನ ಅದನ್ನ ನೆನ್ಪಿಟ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ಸಂಪೂರ್ಣವಾಗಿ ಅಮೆರಿಕಾದಲ್ಲಿರುವಂತಹ ಸರೋವರ ಮಿಚಿಗನ್ ಸರೋವರ, ನೆನ್ಪಿಟ್ಕೊಂಡು ಮಿಚಿಗನ್. ಸೊ ಅಮೆರಿಕಾದೊಳಗಡೆ ಉತ್ತರ ಅಮೆರಿಕಾ ಖಂಡದಲ್ಲಿ ಐದು ಸರೋವರಗಳಿವೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಇದು ಕೆನಡಾ. ಇಲ್ಲಿ ಕೆಳಗಡೆ ಏನಿದೆಲ್ಲ, ದಿಸ್ ಇಸ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲಿ ನಮಗೆ ಸುಪೀರಿಯರ್ ಸರೋವರ, ಇದು ನಮಗೆ ಮಿಚಿಗನ್ ಸರೋವರ ಇದೆ, ಆಮೇಲೆ ಒಂಟಾರಿಯೋ ಏರಿ, ಓಕೆ, ಸೊ ಹ್ಯುರಾನ್ ಸರೋವರಗಳು ಇಲ್ಲಿ ಇರುವಂತದ್ದು. ಇದರೊಳಗಡೆ ಸಂಪೂರ್ಣವಾಗಿ ಅಮೆರಿಕಾದಲ್ಲಿ ಇರುವಂತದ್ದು ಓಕೆ ಸೊ ಮಿಚಿಗನ್ ಸರೋವರ. ಈ ಮಿಚಿಗನ್ ಸರೋವರದ ದಡದ ಮೇಲಿರುವಂತ ನಗರ ಶಿಕಾಗೋ ನಗರ ಇಲ್ಲಿದೆ, ಶಿಕಾಗೋ ಸಿಟಿ ಅಂತ ಹೇಳಿ ಕರಿತೀವಿ. ಇಲ್ಲೇ ನೀವು ಮ್ಯಾಪ್ ನೋಡ್ತಾ ಇದ್ರಲ್ಲ, ಇದು ಉತ್ತರ ಅಮೆರಿಕಾ ಖಂಡದ ಮ್ಯಾಪ್. ಇದು ಸೌಂಡ್ ಕ್ಲಿಯರ್ ಆಗಿದೆ? ಸೌಂಡ್ ಕ್ಲಿಯರ್ ಆಗಿದೆ? ವಿಡಿಯೋ ಆಗಿದೆ ಎರಡು ಕ್ಲಿಯರ್ ಆಗಿತ್ತಂದ್ರೆ ಒಂದ್ ಸರಿ ಎಸ್ ಅಂತ ಲೈಕ್ ಬಟನ್ ಪ್ರೆಸ್ ಮಾಡ್ರಿ. ಯಾಕಂದ್ರೆ ನನಗೆ ಎರಡು ದಿವಸದಿಂದ ಮೈಕ್ ಯೂಸ್ ಮಾಡ್ತಾ ಇಲ್ಲ, ಮೈಕ್ ಕಿಂತ ಹಂಗೇನೇ ಸೌಂಡ್ ಬಹಳ ಚೆನ್ನಾಗ್ ಬರ್ತಾ ಇದೆ ಅಂತೇಳಿ ವಿದ್ಯಾರ್ಥಿಗಳು ಹೇಳಿದ್ದಕ್ಕೆ. ಸೌಂಡ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಸೌಂಡ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಹೌದಾ? ಓಕೆ, ಹಾ, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ಮಿಚಿಗನ್ ಸರೋವರ ಮಾಡ್ತಾರೆ. ಓಕೆ, ಸೊ ಮಾಡ್ತಾ ಇದ್ರೆ ಸೌಂಡ್ ಕ್ಲಿಯರ್ ಆಗಿ ಮಾಡ್ತಾ ಇದ್ರೆ ಅಲ್ಲಿ ಫುಲ್ ಇಕೋ ಆಗ್ತಾ ಇದೆ, ಸೌಂಡ್ ಫುಲ್ ಇಕೋ ಆಗ್ತಾ ಇದೆ, ಇಕೋ ಆಗ್ತಾ ಇದೆ, ಬರ್ತಾ ಇಲ್ಲ. ಓಕೆ ಓಕೆ, ಒಂದೇ ನಿಮಿಷ, ಒಂದ್ ನಿಮಿಷ ವೇಟ್ ಮಾಡ್ರಿ ಪ್ಲೀಸ್, ವೇಟ್ ಫಾರ್ ಒನ್ ಮಿನಿಟ್. ಇವಾಗ ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇವಾಗ ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಉತ್ತರ ಅಮೆರಿಕಾ ಖಂಡದಲ್ಲಿ ಐದು ಪ್ರಮುಖ ಸರೋವರಗಳು ಇರುವಂತದ್ದು, ಉತ್ತರ ಅಮೆರಿಕಾ ಖಂಡದೊಳಗಡೆ ಟೋಟಲ್ ಆಗಿ ಐದು ಪ್ರಮುಖ ಸರೋವರಗಳು ಇರುವಂತದ್ದು. ಸುಪೀರಿಯರ್ ಸರೋವರ, ಮಿಚಿಗನ್ ಸರೋವರ, ಹ್ಯುರಾನ್ ಸರೋವರ, ಎರಿ ಸರೋವರ ಮತ್ತು ಒಂಟಾರಿಯೋ ಸರೋವರ. ಒಂದೇ ನಿಮಿಷ, ಓಕೆ. ಸೊ ಈಗ ಬಂದಿದೆ ಅಂತ ಅನಿಸ್ತಾ ಇದೆ ಸೌಂಡ್. ಓಕೆ, ಸೊ ಸೌಂಡ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಸೌಂಡ್ ಕ್ಲಿಯರ್ ಇದೆ ಇವಾಗ?
ಸೌಂಡ್ ಕ್ಲಿಯರ್ ಆಗಿದೆ ಸೌಂಡ್ ಕ್ಲಿಯರ್ ಆಗಿತ್ತು ಅಂದ್ರೆ ಎಸ್ ಅಂತ ಒಂದು ಮೆಸೇಜ್ ಆಗುತ್ತೆ ಈ ಹವಾಲೆಂದ್ರೆ ಬೇಡ ಸೌಂಡ್ ಬರ್ತಾ ಇದೆ ಓಕೆ ಸೊ ಸುಪೀರಿಯರ್ ಮಿಚಿಗನ್ ಹಿರಾನ್ ಎರಿ ಮತ್ತು ಒಂಟಾರಿಯೋ ಅಂತಕ್ಕಂತ ಐದು ಸರೋವರಗಳು ಇಲ್ಲಿ ಇರುವಂತದ್ದು ಸೌಂಡ್ ಕ್ಲಿಯರ್ ಇಲ್ಲ ಒಂದ್ ನಿಮಿಷ ವೇಟ್ ಮಾಡಿ ಒಂದ್ ನಿಮಿಷ ಪ್ಲೀಸ್ ವೇಟ್ ಫಾರ್ ಒನ್ ಮಿನಿಟ್ ಇವಾಗ ಸೌಂಡ್ ಬರ್ತಾ ಇದೆ ಎಲ್ಲರಿಗೂ ಸೌಂಡ್ ಬರ್ತಾ ಇದೆ ಎಲ್ಲರಿಗೂ ಇವಾಗ ಸೌಂಡ್ ಬರ್ತಾ ಇದೆ ಅಂತ ಅನ್ಕೋತೀನಿ ನಾನು ಸೌಂಡ್ ಬರ್ತಾ ಇತ್ತು ಅಂತಂದ್ರೆ ಎಸ್ ಅಂತ ಒಂದು ಮೆಸೇಜ್ ಹಾಕಿ ನೋಡೋಣ ಗಗನ ಓಕೆ ಸೊ ಇವಾಗ ಸೌಂಡ್ ಬರ್ತಾ ಇದೆ ಅಂತ ಅನ್ಕೋತೀನಿ ನಾನು ಹಾ ಸೌಂಡ್ ಇವಾಗ ಕ್ಲಿಯರ್ ಬರ್ತಾ ಇದೆ ಎಲ್ಲರಿಗೂ ಸೊ ಸುಪೀರಿಯರ್ ಓಕೆ ಸೊ ಮಿಚಿಗನ್ ಸುಪೀರಿಯರ್ ಹಿರಾನ್ ಎರಿ ಮತ್ತು ಒಂಟಾರಿ ಅಂತಕ್ಕಂಥ ಐದು ಸರೋವರಗಳಿದವೆ ಸೊ ಟೋಟಲ್ ಆಗಿ ಸೌಂಡ್ ಓಕೆ ಸೊ ನಮ್ಮಲ್ಲಿ ಐದು ಸರೋವರಗಳಿದಾವ ಓಕೆ ಸೊ ಇದು ಪ್ರಪಂಚದ 20% ಸಿಹಿ ನೀರನ್ನು ಹೊಂದಿರುವಂತಹ ಸರೋವರಗಳು ಪ್ರಪಂಚದ 20% ಸಿಹಿ ನೀರು ಇಲ್ಲಿರೋದು ಈ ಸರೋವರಗಳು ಇದರಲ್ಲಿ ಸುಪೀರಿಯರ್ ಇರಬಹುದು ಹಿರಾನ್ ಇರಬಹುದು ಎರಿ ಇರಬಹುದು ಒಂಟಾರಿ ಇರಬಹುದು ಇವು ಕೆನಡಾ ಮತ್ತು ಅಮೆರಿಕದ ಗಡಿ ಭಾಗದಲ್ಲಿ ಇವರು ಅರ್ಧ ಕೆನಡಾದಲ್ಲಿದವ ಇನ್ ಅರ್ಧ ಕೆನಡಾದಲ್ಲಿದವ ಇನ್ ಅರ್ಧ ಅಮೆರಿಕದಲ್ಲಿದವ ಬಟ್ ಸಂಪೂರ್ಣವಾಗಿ ಅಮೆರಿಕದಲ್ಲಿ ಇರುವಂತಹ ಒಂದು ಸರೋವರ ಅಂತಂದ್ರೆ ದಟ್ ಇಸ್ ದಿ ಮಿಚಿಗನ್ ಸರೋವರ ಮಿಚಿಗನ್ ಸರೋವರದ ದಡದಲ್ಲಿರುವಂತಹ ನಗರ ದಟ್ ಇಸ್ ದಿ ಓಕೆ ಸೊ ಶಿಕಾಗೋ ನಗರ ಶಿಕಾಗೋ ಸಿಟಿ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಎರಡು ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಗಗನ್ ಓಕೆ ಸೊ ಸಾಕಷ್ಟು ಜನ ಬಿ ಅಂತ ಆನ್ಸರ್ ಕೊಡ್ತಾ ಇದಾರೆ ಕೆಲ ಜನ ಸಿ ಅಂತ ಆನ್ಸರ್ ಕೊಡ್ತಾ ಇದಾರೆ ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಗಳನ್ನು ಬೇರ್ಪಡಿಸಿದ ಜಲಸಂಧಿ ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಗಳನ್ನು ಬೇರ್ಪಡಿಸಿದ ಜಲಸಂಧಿ ಬೇರಿಂಗ್ ಡೇವಿಸ್ ಡೆನ್ಮಾರ್ಕ್ ಮತ್ತು ಫ್ಲೋರಿಡಾ ಜಲಸಂಧಿ ಯಾವ ಜಲಸಂಧಿ ಇದೆ ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಗಳನ್ನ ಬಹಳಷ್ಟು ಜನ ಬಿ ಅಂತ ಆನ್ಸರ್ ಕೊಡ್ತಾ ಇದ್ದಾರೆ ಐಸ್ಲ್ಯಾಂಡ್ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಐಸ್ಲ್ಯಾಂಡ್ ಇದೆ ಕಾಣ್ತಾ ಇದೆ ಫೋಟೋದೊಳಗಡೆ ಐಸ್ಲ್ಯಾಂಡ್ ಇದೆ ಇಲ್ಲಿ ಗ್ರೀನ್ಲ್ಯಾಂಡ್ ಇದೆ ಸೊ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಗಳನ್ನ ಬೇರ್ಪಡಿಸಿದ ಜಲಸಂಧಿ ದಟ್ ಈಸ್ ಡೆನ್ಮಾರ್ಕ್ ಜಲಸಂಧಿ ಡೆನ್ಮಾರ್ಕ್ ಜಲಸಂಧಿ ಓಕೆ ಸೊ ಡೆನ್ಮಾರ್ಕ್ ಜಲಸಂಧಿ ಇಲ್ಲಿ ಇನ್ನೊಂದು ಎರಡು ಮೂರು ಜಲಸಂಧಿ ಈಗ ಹೇಳಿರ್ತೀನಿ ಒಂದ್ ಕಡೆ ಬರೆದಿಟ್ಕೊಡ್ರಿ ಸೊ ಮೊದಲೇದು ಬೇರಿಂಗ್ ಜಲಸಂಧಿ ಓಕೆ ಸೊ ಬೇರಿಂಗ್ ಜಲಸಂಧಿ ಅಲ್ಲಿದೆ ನಮಗೆ ಏಷ್ಯಾ ಮತ್ತು ಉತ್ತರ ಅಮೆರಿಕಾ ಖಂಡ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ
ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಮತ್ತು ಅಮೆರಿಕ ದೇಶಗಳನ್ನ ಬೇರ್ಪಡಿಸುವ ಜಲಸಂಧಿ ಡೇವಿಸ್ ಜಲಸಂಧಿ. ಫ್ಲೋರಿಡಾ, ಫ್ಲೋರಿಡಾ ಅನ್ನೋದು ಅಮೆರಿಕಾದ ಒಂದು ರಾಜ್ಯ. ಸೊ ಫ್ಲೋರಿಡಾ ಮತ್ತು ಕ್ಯೂಬಾ ದೇಶಗಳನ್ನ ಬೇರ್ಪಡಿಸುವ ಜಲಸಂಧಿ ಫ್ಲೋರಿಡಾ ಜಲಸಂಧಿ. ಓಕೆ, ಸೊ ಇತ್ತೀಚೆಗೆ ಫ್ಲೋರಿಡಾ ಕ್ಯೂಬಾ ಕೂಡ ನ್ಯೂಸ್ ಆಗಿತ್ತು, ಅದನ್ನ ನಾನು ಓಕೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಆಫ್ರಿಕಾ ಖಂಡದಲ್ಲಿ ಹರಿಯುವ ನದಿಗಳು ಯಾವುವು? ಸೊ ಆಫ್ರಿಕಾ ಖಂಡದಲ್ಲಿ ಹರಿಯುವ ನದಿಗಳು ಯಾವುವು ನೋಡ್ರಿ ಹೇಳಿ. ಸೊ ಒಂದನೇದು ಕಾಂಗೋ, ಜಾಂಬೇಜಿ, ಕೊಲರಾಡು, ಕೊಲಂಬಿಯಾ ನದಿ. ಸೊ ಮೂರು ನದಿ, ನಾಲ್ಕು ನದಿಗಳು ಇಲ್ಲಿದಾವ. ಇದರೊಳಗಡೆ ದಕ್ಷಿಣ ಅಮೆರಿಕ ಆಫ್ರಿಕಾ ಖಂಡದಲ್ಲಿ ಹರಿಯುವ ನದಿಗಳು ಯಾವುವು? ಆಫ್ರಿಕಾ ಖಂಡದಲ್ಲಿ ಹರಿಯುವ ನದಿಗಳು ಯಾವುವು? ಎಲ್ಲರೂ ಕ್ವಾಲಿಟಿ 480p ಅಥವಾ ಓಕೆ ಸೊ ಯಾವುದು 1080p ಅಂತ ಸೆಲೆಕ್ಟ್ ಮಾಡ್ರಿ. ಕ್ಲಿಯರ್ ಬರ್ತದೆ ವಿಡಿಯೋ, ಫುಲ್ ಕ್ಲಿಯರ್ ಬರ್ತದೆ. ಆಫ್ರಿಕಾ ಖಂಡದಲ್ಲಿ ಹರಿಯುವಂತ ನದಿಗಳು ಯಾವುವು? ಯಾರು ಹೇಳ್ತಿರೋ ನಾನು? ಶಿವಾನಂದ್, ದಯಾನಂದ್, ಹರಿಶ್ಚಂದ್ರ, ಮಣಿಕಂಠ, ಡಿ ಕೆ ನಾಗರಾಜ್, ರವಿ ಚೌಹಾಣ್, ಓಕೆ ಸೊ ಅಮೀನಾನ್, ವಿಧಿ, ನಾಗೇಶ್, ದಯಾನಂದ್, ಲಲಿತಾ, ಗಾಯತ್ರಿ ಪತ್ತಾರ್, ಓಕೆ ಸೊ ಲಕ್ಷ್ಮಿ, ನಾಗರಾಜ್, ಅಂಕಿತಾ, ರವಿ, ರಾಧಾ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕೊಡ್ತಾ ಇದರಲ್ಲಿ. ಬಹಳಷ್ಟು ಜನರ ಆನ್ಸರ್ ಬಿ ಇದೆ, 1 ಮತ್ತು 2. ಓಕೆ, ಕಾಂಗೋ ನದಿ, ಜಾಂಬೇಜಿ ನದಿ, ವೆರಿ ಗುಡ್. 1 ಮತ್ತು 2 ಸರಿ. ಕೊಲರಾಡೋ ಮತ್ತು ಕೊಲಂಬಿಯಾ ನದಿಗಳು ಇವೆರಡು ನಮಗೆ ಉತ್ತರ ಅಮೆರಿಕಾ ಖಂಡದಲ್ಲಿ ಬರ್ತವೆ. ಕಾಂಗೋ ನದಿ, ಇದರ ವಿಶೇಷತೆ ಅಂತಂದ್ರೆ ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾಯ್ದು ಹೋದಂತ ನದಿ ಇದು. ಇದು ಆಫ್ರಿಕಾ, ಇದು ಇದು ಆಫ್ರಿಕಾ. ಹೆಂಗೈತಂದ್ರೆ ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಎರಡು ಬಾರಿ ಹಾಯ್ದು ಹೋದಂತ ನದಿ ಕಾಂಗೋ ನದಿ. ಕಾಂಗೋ ವಿಚ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್. ಆಮೇಲೆ ಜಾಂಬೇಜಿ ನದಿ ಇಲ್ಲಿ ಬರ್ತದೆ. ಜಾಂಬೇಜಿ ನದಿ ಒಂದು ಜಲಪಾತವನ್ನು ನಿರ್ಮಾಣ ಮಾಡಿದೆ. ಜಗತ್ತಿನ ಎರಡನೇ ಅತಿ ದೊಡ್ಡ ಜಲಪಾತ ಅದು. ಯಾವುದು? ವಿಕ್ಟೋರಿಯಾ ಜಲಪಾತ ಅಂತ ಕರಿತೀವಿ. ವಿಕ್ಟೋರಿಯಾ ಜಲಪಾತವನ್ನ ಜಾಂಬೇಜಿ ನದಿ ನಿರ್ಮಾಣ ಮಾಡಿರುವಂತದ್ದು. ಓಕೆ, ಇಲ್ಲಿ ನೋಡಿ ನಿಮಗೆ ಆಫ್ರಿಕಾದ ಮ್ಯಾಪ್ ಅನ್ನ ಹಾಕಿದ್ದೀನಿ ನಾನು. ಕಾಂಗೋ ನದಿ ಇದು ಸಮಭಾಜಕ ವೃತ್ತ, 0 ಡಿಗ್ರಿ ಇಕ್ವೇಟರ್ ಇದೆಲ್ಲ. ಇದನ್ನ ಇಲ್ಲೊಂದ್ಸರಿ ಕಟ್ ಮಾಡಿದೆ, ಇಲ್ಲೊಂದ್ಸರಿ ಎರಡು ಸರಿ ಕಟ್ ಮಾಡಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ನಮ್ಮ ಜಾಂಬೇಜಿ ನದಿ ಇದೆ ನೋಡಿ. ಈ ಜಾಂಬೇಜಿ ನದಿ ಏನೈತಲ್ಲ, ಇದು ಒಂದು ಜಲಪಾತವನ್ನು ನಿರ್ಮಾಣ ಮಾಡಿದೆ. ವಿಕ್ಟೋರಿಯಾ ಜಲಪಾತ ಜಗತ್ತಿನ ಎರಡನೇ ಅತಿ ದೊಡ್ಡ ಜಲಪಾತ, ಎರಡನೇ ಅತಿ ದೊಡ್ಡ ಜಲಪಾತ. ಜಾಂಬೇಜಿ ನದಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದ ನದಿ. ಇದೇ ರೀತಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಕಾಂಗೋ ನದಿ ಕಟ್ ಮಾಡಿದೆ. ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋದಂತ ನದಿ, ದಟ್ ಇಸ್ ದಿ ಲಿಂಪೋಪೋ ನದಿ, ಲಿಂಪೋಪೋ ನದಿ. ಆರೆಂಜ್ ನದಿ ಬೋಟ್ಸ್ವಾನಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗಿದೆ. ಇನ್ನು ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ ಇದೆ, ಅದಕ್ಕೆ ಎರಡು ಉಪನದಿಗಳಿದವ, ಒಂದು ಬ್ಲೂ ನೈಲ್, ಇನ್ನೊಂದು ವೈಟ್ ನೈಲ್ ಅಂತ. ಓಕೆ, ಸೊ ಒಂದು ಬ್ಲೂ ನೈಲ್, ಇನ್ನೊಂದು ವೈಟ್ ನೈಲ್. ಓಕೆ, ಒಂದ್ ಕಡೆ ಅದನ್ನ ಇಟ್ಕೊಂಡ್ರೆ ಸಾಧ್ಯ ಇರ್ಬೇಕು. ನೆಕ್ಸ್ಟ್ ಒನ್ ಕೊಲರಾಡೋ, ಕೊಲಂಬಿಯಾ ಇವೆರಡು ಆಗ್ಲೇ ಹೇಳಿದ್ದೀನಿ ನಿಮ್ಗೆ. ಉತ್ತರ ಅಮೆರಿಕಾ ಖಂಡದ ನದಿಗಳು ಜಾಂಬೇಜಿ, ಲಿಂಪೋಪು, ಆರೆಂಜ್, ನೈಲ್ ನದಿ, ಆಫ್ರಿಕಾ ಖಂಡ, ಕಾಂಗೋ ನದಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋಗಿ. ಕ್ವಶನ್ ನಂಬರ್ 4, ಸ್ವಲ್ಪ ಲೆಂದಿ ಇದೆ ಕ್ವಶನ್, ಆರಾಮ ಓದಿ ಆನ್ಸರ್ ಮಾಡಿ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿ ಉತ್ತರಗಳನ್ನ ಆರಿಸಿ ಬರೆಯಿರಿ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿ ಉತ್ತರಗಳನ್ನ ಆರಿಸಿ ಬರೆಯಿರಿ. ಆಪ್ಷನ್ 1, ಸೊ ಹೇಳಿಕೆ 1, ಹವಳದ ದಿಬ್ಬಗಳು ಅಂತಂದ್ರೆ ಕೋರಲ್ ರೀಫ್ಸ್ ಅಂತ ಕರೀತೀವಿ, ಕೋರಲ್ ರೀಫ್ಸ್. ಓಕೆ, ಸೊ ಕೋರಲ್ ರೀಫ್ಸ್, ಹವಳದ ದಿಬ್ಬಗಳು 27 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ಬೆಳೆಯುತ್ತವೆ. ನೆಕ್ಸ್ಟ್, ಇವುಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸಿಕೊಳ್ಳುತ್ತವೆ. 3, ಕೋರಲ್ ಎಂಬುದು ಒಂದು ಚಲಿಸಲಾರದ ಪ್ರಾಣಿ. ನೆಕ್ಸ್ಟ್ 4, ಕೋರಲ್ ಪ್ರಾಣಿಯು ತನ್ನ ದೇಹದ ಮೇಲೆ ಜಲಚರ ಸಸ್ಯಗಳು ಬೆಳೆಯಲು ಅವಕಾಶ ಮಾಡಿಕೊಡುತ್ತದೆ ಅಥವಾ ಸಹಕರಿಸುತ್ತದೆ. ಸೊ 1 ಮಾತ್ರ ಸರಿ, 3 ಮಾತ್ರ, ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ತಪ್ಪು. ನೋಡೋಣ ಯಾರು ಹೇಳ್ತಿರಂತೆ, ಮೇಲಿನ ಎಲ್ಲವೂ ಸರಿ. ಬಹಳಷ್ಟು ಜನ ಸಿ ಆನ್ಸರ್ ಗಳನ್ನ ಹಾಕ್ತಾ ಇದಾರ. ಓಕೆ, ಮೇಲಿನ ಎಲ್ಲವೂ ಸರಿ ಅನ್ನುವಂತ ಒಂದು ಆನ್ಸರ್ ಗಳನ್ನ ಬಹಳಷ್ಟು ಜನ ಇಲ್ಲಿ ಕೊಡ್ತಾ ಇರುವಂತದ್ದು. ನೋಡೋಣ ಯಾವ್ದು ಸರಿ ಇದೆ ಅಂತ ಹೇಳಿ. ಮೊದಲನೇ ನಿಮ್ಗೆ ಹೇಳ್ಬೇಕಂದ್ರೆ ಈ ಹವಳದ ದಿಬ್ಬಗಳು ಆಸ್ಟ್ರೇಲಿಯಾದ ಓಕೆ ಸೊ ಈಶಾನ್ಯ ಕರಾವಳಿಯಲ್ಲಿ ಕಂಡು ಬರ್ತವೆ. ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿ, ಇದನ್ನ ನಾವು ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ. ಎಲ್ಲರೂ ಇವು ಹವಳದ ದಿಬ್ಬಗಳು, ಇವುಗಳ ಮೇಲೆ ಸಸ್ಯಗಳು ಬೆಳೀತವು. ಜಲಚರ ಸಸ್ಯಗಳಿಗೆ ಬೆಳಕಿ ಇವು ಪ್ರಾಣಿಗಳು ಅವಕಾಶ ಮಾಡಿಕೊಡ್ತವೆ. ಬಟ್ ಇಲ್ಲಿ ನೋಡಿದ್ರೆ ಇವೆಲ್ಲ ನಿಮ್ಗೆ ಸಸ್ಯಗಳಂತ ಅನಿಸ್ತವೆ, ಸಸ್ಯಗಳಲ್ಲ ಪ್ರಾಣಿಗಳು. ಬಟ್ ಚಲಿಸಲಾರದಿರುವಂತ ಪ್ರಾಣಿಗಳು,
ಅವರು ತಮ್ಮ ಮೇಲಿನ ಸಸ್ಯಗಳು ಬೆಳೆತಾವ ಆ ಸಸ್ಯಗಳು ಉತ್ಪಾದನೆ ಮಾಡಿದಂತ ಆಹಾರವನ್ನ ಉಳಿದ ಜೀವಿಗಳು ಅವರ ಮನೆಯನ್ನ ಹೊಂದಿರ್ತವೆ. ಇವತ್ತು ಭೂಮಿಯ ಮೇಲೆ ನಾವೆಲ್ಲ ಪ್ರಾಣಿಗಳು ಜೀವಿಗಳು ಬದುಕ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರು? ಸಸ್ಯಗಳು. ಹಂಗೆ ಭೂಮಿಯ ನೀರಿನ ಒಳಗಡೆ ಜಲಚರ ಜೀವಿಗಳು ಬದುಕಕ್ಕೆ ಕಾರಣ ಜಲಚರ ಸಸ್ಯಗಳು. ಆ ಜಲಚರ ಸಸ್ಯಗಳಿಗೆ ಆವಾಸ ಸ್ಥಾನವನ್ನ ಈ ಕೋರಲ್ ರೀಫ್ಗಳು ಕೊಡ್ತಾ ಇರುವಂತದ್ದು. ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ ಅಂತ ಕರಿತೀವಿ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಇದನ್ನ ಸೇರಿಸಿರುವಂತದ್ದು. ಸೊ ಹವಳದ ದಿಬ್ಬಗಳು ಮೇಲಿನ ಎಲ್ಲ ಸರಿ ಇದೆ ಅವುಗಳಿಗೆ ಆಸ್ಟ್ರೇಲಿಯಾದ ಕರಾವಳಿಯಲ್ಲಿ ಹವಳದ ದಿಬ್ಬಗಳು ಅಥವಾ ಕೋರಲ್ ರೀಫ್ಸ್ ಅಂತಾನೆ ಪ್ರಸಿದ್ಧವಾಗಿರುವಂತದ್ದು. ಓಕೆ, ಸೂರ್ಯನ ಬೆಳಕಿನ ಮೂಲಕ ತಮ್ಮ ಆಹಾರವನ್ನು ತಯಾರಿಸಿಕೊಂಡು ನೈಟ್ರೋಜನ್ ಅನ್ನ ಪ್ರಾಣಿಯಿಂದ ಪಡೆದುಕೊಳ್ತವೆ. ಸಿಂಬಯೋಟಿಕ್ ರಿಲೇಷನ್, ಪ್ರಾಣಿಗಳು ಇವು ಪ್ರಾಣಿಗಳಾಗಿ ಓಕೆ ಸೊ ಅವು ಇವು ಪ್ರಾಣಿಗಳಾಗಿ ಸಸ್ಯಗಳಿಗೆ ಆಹಾರವನ್ನ ಉತ್ಪಾದನೆ ಮಾಡಕ್ಕೆ ಅವು ಬೆಳಕನ್ನು ಒದಗಿಸಿಕೊಡ್ತವ. ಅವು ಸಸ್ಯಗಳು ಆಹಾರವನ್ನು ಉತ್ಪಾದನೆ ಮಾಡಿ ಪ್ರಾಣಿಗಳಿಗೆ ಏನ್ ಮಾಡ್ತವ ಸೊ ಒಂದು ಓಕೆ ಸೊ ಇದನ್ನ ಕೊಡ್ತವೆ, ಆಹಾರವನ್ನು ಉತ್ಪಾದನೆ ಮಾಡಿ ಕೊಡ್ತವೆ. ಇವು ಜಾಡ ಕೊಡ್ತವ, ಅವು ಆಹಾರ ಉತ್ಪಾದನೆ ಮಾಡಿ ಕೊಡ್ತವೆ. ಎರಡೂದ್ರಿಂದ ಒಂದು ಪರಾವಲಂಬಿ ಒಂದು ಪ್ರಕ್ರಿಯೆಗಳಿವೆ, ಸಿಂಬಯೋಟಿಕ್ ರಿಲೇಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಇಂಡೋನೇಷ್ಯಾ ಮತ್ತು ಮಲೇಷಿಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಇಂಡೋನೇಷ್ಯಾ ಮತ್ತು ಮಲೇಷಿಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಇಂಡೋನೇಷ್ಯಾ ಮತ್ತು ಮಲೇಷಿಯಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಮಲಕ್ಕಾ ಜಲಸಂಧಿ, ಬೇರಿಂಗ್ ಜಲಸಂಧಿ, ಪಾಕ್ ಜಲಸಂಧಿ, ಹಾರ್ಮುಜ್ ಜಲಸಂಧಿ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದು. ಓಕೆ, ಸೊ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಭಾರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಕ್ವಶನ್ ಆಲ್ಸೋ. ನೋಡೋಣ ಯಾರು ಹೇಳ್ತೀರಂತ ಹೇಳಿ. ಹಾ, ಸಾಕಷ್ಟು ಜನ ಹೇಳ್ತಿದ್ರು ಮಲಕ್ಕಾ ಜಲಸಂಧಿ, ಸ್ಟ್ರೇಟ್ ಆಫ್ ಮಲಕ್ಕಾ ಬಿಟ್ವೀನ್ ಇಂಡೋನೇಷ್ಯಾ ಅಂಡ್ ಮಲಕ್ಕಾ, ಇಂಡೋನೇಷ್ಯಾ ಅಂಡ್ ಮಲೇಷ್ಯಾ. ಇರಾನ್ ಮತ್ತು ಯುಎಇಗಳನ್ನ ಹಾರ್ಮೋಜ್ ಜಲಸಂಧಿ ಬೇರ್ಪಡಿಸ್ತೇವೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಇದೆ. ರಾಬರ್ಟ್ ಪಾಕ್ ಅನ್ನುವಂತಹ ಒಬ್ಬ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ಮದುರೆಯಲ್ಲಿದ್ರು, ಅವರು ಪ್ರಥಮ ಬಾರಿಗೆ ಪಾಕ್ ಜಲಸಂಧಿಯನ್ನು ಕಂಡಿಡಿದ್ರಿಂದ ಇದನ್ನ ಪಾಕ್ ಅಂತ ಹೆಸರು ಬಂತು. PALK ಪಾಕ್, ರಾಬರ್ಟ್ ಪಾಕ್ ಅವರಿಂದ ಪಾಕ್ ಜಲಸಂಧಿ ಹೆಸರು ಬಂತು. ಓಕೆ, ಬಟ್ ಈಗ ನಾವು ಕೇಳ್ತಾ ಇರೋದು ಮಲೇಷಿಯಾ ಮತ್ತು ಇಂಡೋನೇಷ್ಯಾ ನಡುವಿನ ಜಲಸಂಧಿ, ದಟ್ ಈಸ್ ಮಲಕ್ಕಾ ಸ್ಟೇಟ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮ್ಮ ಭಾರತ ದೇಶ ಇದೆ, ಮೇರೆ ಪ್ಯಾರ ಭಾರತ್. ಭಾರತದಿಂದ ನೀವು ಈ ಕಡೆ ಬಾಂಗ್ಲಾದೇಶ್, ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್ ಇಲ್ಲಿಂದ ಬಂದ್ರಿ ಅಂತಂದ್ರೆ ಕೆಳಗಡೆ ಇಲ್ಲಿ ಮಲೇಷಿಯಾ ಇದೆ, ಇಲ್ಲಿ ನಮ್ಗೆ ಇದೇನಿದೆ ಇಂಡೋನೇಷ್ಯಾ ಜಕಾರ್ತಾ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಅಂತಂದ್ರೆ ಇಲ್ಲಿ ಸಿಂಗಾಪುರ್ ಕೂಡ ಇದೆ, ಸಿಂಗಾಪುರ್. ಸೊ ಇಲ್ಲಿ ಮಲೇಷಿಯಾ ಇಂಡೋನೇಷ್ಯಾ ಎರಡಿಗೂ ನಡುವೆ ಇರತಕ್ಕಂತ ಜಲಸಂಧಿಯನ್ನ ನಾವೇನಂತ ಕರಿತೀವಿ, ಸೊ ಮಲಕ್ಕಾ ಜಲಸಂಧಿ, ಸ್ಟ್ರೇಟ್ ಆಫ್ ಮಲಕ್ಕಾ, ವರ್ಲ್ಡ್ಸ್ ಬ್ಯುಸಿಯೆಸ್ಟ್ ರೂಟ್. ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ವ್ಯಾಪಾರ ವಹಿವಾಟುಗಳು ಸಿಗುವಂತಹ ಒಂದು ಸ್ಥಳ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಇತ್ತೀಚೆಗೆ ಚಾಬಹಾರ ಬಂದರವನ್ನು ಕೆಳಗಿನ ಯಾವ ರಾಷ್ಟ್ರದಲ್ಲಿ ಭಾರತ ನಿರ್ಮಾಣ ಮಾಡುತ್ತಿದೆ? ಚಾಬಹಾರ ಬಂದರವನ್ನು ಭಾರತ ಯಾವ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡುತ್ತಿದೆ? ಆಪ್ಷನ್ ಎ ಯುಎಇ, ಬಿ ಇಸ್ರೇಲ್, ಸಿ ಇರಾನ್, ಡಿ ಇರಾಕ್. ಯುಎಇ, ಇಸ್ರೇಲ್, ಇರಾನ್ ಮತ್ತು ಇರಾಕ್. ಚಾಬಹಾರ ಬಂದರು ಭಾರತ ದೇಶ ನಿರ್ಮಾಣ ಮಾಡ್ತಾ ಇದೆ, ಯಾವ ದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದೆ? ಬಹಳಷ್ಟು ಜನ ಸಿ ಆನ್ಸರ್ ಗಳನ್ನ ಇಲ್ಲಿ ಕೊಡ್ತಾ ಇರುವಂತದ್ದು. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇರಾನ್ ದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದೆ ಇರಾನ್. ಓಕೆ, ಸೊ ಇಲ್ಲಿ ಭಾರತ ದೇಶ ಇದೆ. ಓಕೆ, ಸೊ ಈ ಕಡೆ ಓಕೆ ಸೊ ಪಾಕಿಸ್ತಾನ್ ಬರ್ತದೆ, ಇದಾದ್ಮೇಲೆ ಇಲ್ಲೆಲ್ಲ ನಮ್ಗೆ ಇರಾನ್ ದೇಶ ಬರುತ್ತೆ. ಇರಾನ್ ದೇಶದ ಕರಾವಳಿ ಇಲ್ಲಿಂದ ನಮ್ಗೆ ಮುಂಬೈಗೆ ಡೈರೆಕ್ಟ್ ಆಗಿ ಆಯಿಲ್ ಅನ್ನ ಸಪ್ಲೈ ಮಾಡುತ್ತೆ. ಮತ್ತೆ ಇದೇ ಇರಾನ್ ಇಂದ ಮೇಲ್ಗಡೆ ಅಫ್ಘಾನಿಸ್ತಾನ್ಗೂ ಕೂಡ ನಾವು ಹೋಗ್ಬೋದು, ಅಫ್ಘಾನಿಸ್ತಾನ್ಗೂ ಕೂಡ ಹೋಗ್ಬೋದು. ಅದಕ್ಕಾಗಿ ಇರಾನ್ ಒಳಗಡೆ ಸ್ಟ್ರಾಟಜಿಕ್ ಪೋರ್ಟ್ ಅನ್ನ ಭಾರತ ದೇಶ ಮಾಡ್ತಾ ಇದೆ. ಇರಾನ್ ದೇಶದ ರಾಜಧಾನಿ ತೆಹರಾನ್. ಓಕೆ, ಸೊ ಅವರ ಕರೆನ್ಸಿ ಇರಾನಿಯನ್ ರಿಯಾಲ್ ಅಥವಾ ಇರಾನಿಯನ್ ಕಿರಾನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ದಸ್ತಿ ಕವೀರ್ ಎಂಬ ಮರುಭೂಮಿಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ದಸ್ತಿ ಕವೀರ್ ಮತ್ತು ದಸ್ತಿ ಲೂಟ್ ಅನ್ನುವಂತಹ ಮರುಭೂಮಿಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ದಸ್ತಿ ಲೂಟ್ ಮತ್ತು ದಸ್ತಿ ಕವೀರ್ ಅನ್ನುವಂತಹ ಮರುಭೂಮಿಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಭಾರತ ದೇಶ, ಸಿರಿಯಾ, ಚೀನಾ ಮತ್ತು ಇರಾಕ್. ಯಾವುದು ಸರಿ ಉತ್ತರ ಯಾರು ಹೇಳ್ತೀನಿ ನೋಡೋಣ ಕ್ವಿಕ್. ದಸ್ತಿ ಲೂಟ್, ದಸ್ತಿ ಕವೀರ್ ಎಂಬ ಮರುಭೂಮಿಗಳು ಯಾವ ದೇಶದಲ್ಲಿ ಕಂಡು ಬರುತ್ತವೆ? ಬಹಳಷ್ಟು ಜನ ಬಿ ಅಂತ ಹೇಳ್ತಾ ಇದಾರೆ, ಸಿರಿಯಾ ದೇಶದಲ್ಲಿ ಇರತಕ್ಕಂತ ಮರುಭೂಮಿಗಳು. ಕೆಲವು ಜನ ಡಿ ಅಂತ ಹೇಳ್ತಾ ಇದಾರೆ, ಇರಾಕ್.
ದಸ್ತಿ ಕಬೀರ್ ಮತ್ತು ದಸ್ತಿ ಲುಟ್ ಮರುಭೂಮಿಗಳು ಆಕ್ಚುಲಿ ಇದು ಇರಾಕ್ ಆಗಬಾರದು ಇರಾನ್ ಇರಾನ್ ಆಗು ಇರಾನ್ ಓಕೆ ಇರಾನ್ ದೇಶದಲ್ಲಿ ಇರತಕ್ಕಂತ ಮರುಭೂಮಿಗಳು ಇರಾನ್ ದಸ್ತಿ ಕಬೀರ್ ಇಲ್ಲಿದೆ ನೋಡಿ ಕಬೀರ್ ಡೆಸರ್ಟ್ ದಸ್ತಿ ಕಬೀರ್ ಮತ್ತು ದಸ್ತ್ ಈ ಲುಟ್ ಲುಟ್ ಡೆಸರ್ಟ್ ಇದು ಲುಟ್ ಡೆಸರ್ಟ್ ಇದು ದಸ್ತ್ ಕಬೀರ್ ಡೆಸರ್ಟ್ ಓಕೆ ಸೊ ಎರಡು ಡೆಸರ್ಟ್ ಗಳು ನಮಗೆ ಇರಾನ್ ದೇಶದಲ್ಲಿ ಇವರು ಒಂದು ಸರಿ ಕ್ವಶನ್ ಕೇಳಿದಾರ ಓಕೆ ಸೊ ಇರಾನ್ ದೇಶ ಯಾವ ಮೇಲ್ಗಡೆ ಯಾವ ದೇಶದ ಜೊತೆಗೆ ಸಮುದ್ರವನ್ನು ಗಡಿಯನ್ನು ಹಂಚಿಕೊಂಡಿದೆ ಯಾವ ಸಮುದ್ರದ ಜೊತೆಗೆ ದಟ್ ಇಸ್ ದಿ ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿದೆ ನೋಡಿ ಕ್ಯಾಸ್ಪಿಯನ್ ಸಮುದ್ರ ಇರಾನ್ ದೇಶ ಕ್ಯಾಸ್ಪಿಯನ್ ಸಮುದ್ರದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತದ್ದು ಇರಾಕ್ ಇರಾಕ್ ಅಲ್ಲ ಇದು ಇರಾನ್ ಆಗುತ್ತಿದ್ದು ಓಕೆ ಸೊ ಸ್ವಲ್ಪ ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಚೀನಾದಲ್ಲಿ ಗೋಬಿ ಮರುಭೂಮಿ ತಕ್ಲಾಮಕನ್ ಮರುಭೂಮಿ ಇದೆ ಸಿರಿಯಾದೊಳಗಡೆ ಸಿರಿಯನ್ ಮರುಭೂಮಿ ಇದೆ ಭಾರತದೊಳಗಡೆ ನಮ್ಮ ಗ್ರೇಟ್ ಇಂಡಿಯನ್ ಮರುಸ್ಥಾಯಿ ಡೆಸರ್ಟ್ ದಟ್ ಇಸ್ ಥಾರ್ ಡೆಸರ್ಟ್ ಇರುವಂತದ್ದು ನೆಕ್ಸ್ಟ್ ಕೆಳಗೆ ಮೂಲಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಕರೆಕ್ಟ್ ಆಗಿ ಹೊಂದಿಸಿ ಯಾವ ಯಾವ ಖಂಡ ದೇಶಗಳ ನಡುವೆ ಯಾವ ಯಾವ ಸಮುದ್ರಗಳು ಆಫ್ರಿಕಾ ಮತ್ತು ಸೌದಿ ಅರೇಬಿಯಾ ನಡುವೆ ಯುರೋಪ್ ಮತ್ತು ಆಫ್ರಿಕಾದ ನಡುವೆ ಯುರೋಪ್ ಮತ್ತು ಏಷ್ಯಾದ ನಡುವೆ ಚೀನಾ ಮತ್ತು ದಕ್ಷಿಣ ಕೊರಿಯಾದ ನಡುವೆ ಕೆಂಪು ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಯೆಲೋ ಸಮುದ್ರ 1324 1234 4321 3241 ಯಾವ ಸರಿ ಇದೆ ನೋಡ್ರಿ ಹೇಳ ಕ್ವಿಕ್ ಆಗಿ ಬಹಳಷ್ಟು ಜನ ಹೇಳ್ತಾ ಇದಾರೆ ಬಿ ಸಿ ಅಂತ ಹೇಳ್ತಾ ಇದಾರ ಸಾಕಷ್ಟು ಜನ ಇಲ್ಲಿ ಆನ್ಸರ್ ಗಳನ್ನ ಸರ್ ಕೊಡ್ತಾ ಇರುವಂತದ್ದು ಓಕೆ ಸೊ ಆಫ್ರಿಕಾ ಸೌದಿ ಅರೇಬಿಯಾ ಯುರೋಪ್ ಆಫ್ರಿಕಾ ಯುರೋಪ್ ಏಷ್ಯಾ ಚೀನಾ ಮತ್ತು ದಕ್ಷಿಣ ಕೊರಿಯಾದ ನಡುವೆ ಇರತಕ್ಕಂತ ಸಮುದ್ರಗಳು ಡಿ ಅಂತ ಬಹಳ ಜನ ಹೇಳ್ತಾ ಬಿ ಅಂತ ಬಹಳ ಜನ ಹೇಳ್ತಾ ವೆರಿ ಗುಡ್ ಬಿ ಇಸ್ ದ ರೈಟ್ ಆನ್ಸರ್ ಬಿ 1 2 3 4 ಎಲ್ಲ ಕರೆಕ್ಟ್ ಇದಾವೆ ಇಲ್ಲಿ ನೋಡಿ ಆಫ್ರಿಕಾ ಮತ್ತು ಸೌದಿ ಅರೇಬಿಯಾ ನಡುವೆ ಕೆಂಪು ಸಮುದ್ರ ಯುರೋಪ್ ಮತ್ತು ಆಫ್ರಿಕಾ ಖಂಡದ ನಡುವೆ ಮೆಡಿಟರೇನಿಯನ್ ಸಮುದ್ರ ಯುರೋಪ್ ಮತ್ತು ಏಷ್ಯಾದ ನಡುವೆ ಕ್ಯಾಸ್ಪಿಯನ್ ಸಮುದ್ರ ದಕ್ಷಿಣ ಕೊರಿಯಾ ಮತ್ತು ಚೀನಾದ ನಡುವೆ ಯೆಲೋ ಸಿ ಹಳದಿ ಸಮುದ್ರ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಆಫ್ರಿಕಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಆಫ್ರಿಕಾ ಇದೆ ಸಾರಿ ಇಲ್ಲಿ ಆಫ್ರಿಕಾ ಇದೆ ಇಲ್ಲಿ ಯುರೋಪ್ ಇದೆ ನಡುವೆ ಯಾವುದಿದೆ ಮೆಡಿಟರೇನಿಯನ್ ಸಮುದ್ರ ಇದೆ ಇದಿಷ್ಟು ಯುರೋಪ್ ಇದೆ ಇದು ಏಷ್ಯಾ ಇದೆ ಇವೆರಡು ನಡುವೆ ಕ್ಯಾಸ್ಪಿಯನ್ ಸಮುದ್ರ ಇದೆ ಆಮೇಲೆ ಇಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಸೌದಿ ಅರೇಬಿಯಾ ಇದೆ ಓಕೆ ಸೊ ಇಲ್ಲಿ ಆಫ್ರಿಕಾ ಇದೆ ಎರಡರ ನಡುವೆ ಕೆಂಪು ಸಮುದ್ರ ಇದೆ ನೆಕ್ಸ್ಟ್ ಇಲ್ಲ ಯೆಲೋ ಸಿ ಬರ್ತದೆ ಯೆಲೋ ಸಿ ಹಳದಿ ಸಮುದ್ರ ಅಂತ ಬರ್ತದೆ ಅದು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಇಲ್ಲಿ ಬರ್ತದೆ ಇದು ಹಳದಿ ಸಮುದ್ರ ಈ ಕಡೆ ಚೈನಾ ಇದೆ ಈ ಕಡೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಅಲ್ಲಿ ಹಳದಿ ಸಮುದ್ರ ಬರುವಂತದ್ದು ಸೊ ಇವುಗಳನ್ನ ಹೊಂದಿಸಿ ಬೇಕಿದ್ರೆ ನಾಲ್ಕು ಕರೆಕ್ಟ್ ಆಗಿ ಹೊಂದಿಸಿದ್ರೆ 1 2 3 4 ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 9 ವಿನ್ಸನ್ ಮ್ಯಾಸಿಫ್ ಈ ಕೆಳಗಿನ ಯಾವ ಖಂಡದ ಅತಿ ಎತ್ತರದ ಪರ್ವತವಾಗಿದೆ ವಿನ್ಸನ್ ಮ್ಯಾಸಿಫ್ ಈ ಕೆಳಗಿನ ಯಾವ ಖಂಡದ ಅತಿ ಎತ್ತರದ ಪರ್ವತವಾಗಿದೆ ಇಟ್ಸ್ ದ ಹೈಯೆಸ್ಟ್ ಮೌಂಟೇನ್ ಆಫ್ ವಿಚ್ ಅಮಂಗ್ ದ ಫಾಲೋವಿಂಗ್ ಕಾಂಟಿನೆಂಟ್ ಓಷಿಯಾನಿಯಾ ಅಂಟಾರ್ಟಿಕಾ ಆಫ್ರಿಕಾ ಏಷ್ಯಾ ಓಷಿಯಾನಿಯಾ ಅಂಟಾರ್ಟಿಕಾ ಆಫ್ರಿಕಾ ಮತ್ತು ಏಷ್ಯಾ ಯಾರು ಹೇಳ್ತೀರೋ ನಮ್ಗೆ ಕ್ವಿಕ್ ಆಗಿ ಫುಲ್ ಜೋಶ್ ಹೇಳೋದು ಫುಲ್ ಜೋಶ್ ಮತ್ತೆ ಫುಲ್ ಎಂಥೂಸಿಯಾಸಮ್ ಸೊ ಬಿ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ ಬಿ ಪಕ್ಕ ಹೇಳ್ತಾರೆ ಎಲ್ಲರೂ ಅಂಟಾರ್ಟಿಕಾ ಖಂಡದಲ್ಲಿ ಕರೆಕ್ಟ್ ಓಕೆ ಸೊ ಅಂಟಾರ್ಟಿಕಾ ಖಂಡದ ಅತಿ ಎತ್ತರದ ಪರ್ವತ ವಿನ್ಸನ್ ಮ್ಯಾಸಿಫ್ ಜಗತ್ತಿನ ಒಟ್ಟು ಮಂಜುಗಡ್ಡೆಯಲ್ಲಿ ಶೇಕಡ 90% ಮಂಜುಗಡ್ಡೆ ಈ ಒಂದು ಅಂಟಾರ್ಟಿಕಾ ಖಂಡದಲ್ಲಿದೆ ಅಂಟಾರ್ಟಿಕಾ ಖಂಡ ಶೇಕಡ 98% ಮಂಜುಗಡ್ಡೆಯಿಂದ ಕೂಡಿದೆ ಅಂದ್ರೆ 2% ಭೂಮಿ ಐತಿ 98% ಎಲ್ಲ ಮಂಜುಗಡ್ಡೆ ಇದೆ ಐಸ್ ಇದೆ ಭಾರತದ ಸಂಶೋಧನಾ ಕೇಂದ್ರಗಳು ಭಾರತಿ ಮತ್ತು ಮೈತ್ರಿ ಕೂಡ ಅಲ್ಲಿ ಇರುವಂತದ್ದು ಓಕೆ ಸೊ ಇಲ್ಲಿ ನೀವು ಅಂಟಾರ್ಟಿಕಾ ಮ್ಯಾಪ್ ಅನ್ನ ನೋಡಬಹುದು ಇದು ಅಂಟಾರ್ಟಿಕಾ ಮ್ಯಾಪ್ ಇದೆ ಇದ್ರ ಒಳಗಡೆ ಓಕೆ ಸೊ ಅತಿ ಎತ್ತರದ ಪರ್ವತ ಇಲ್ಲಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅತಿ ಎತ್ತರದ ಪರ್ವತ ವಿನ್ಸನ್ ಮ್ಯಾಸಿಫ್ ಓಕೆ ಸೊ ವಿನ್ಸನ್ ಮ್ಯಾಸಿಫ್ ಇದು ಅಂಟಾರ್ಟಿಕಾ ಖಂಡದ ಅತಿ ಎತ್ತರದ ಪರ್ವತ ಅಂತ ಕರಿತೀವಿ ನಾವು ಅಂಟಾರ್ಟಿಕಾ ಖಂಡ ಇದು ಭೂಮಿ ಹಿಂಗಿರ್ತದಲ್ಲ ಇಲ್ಲೆಲ್ಲ ಅಮೆರಿಕಾ ಆಫ್ರಿಕಾ ಏಷ್ಯಾ ಯುರೋಪ್ ಇರ್ತಾವ ಬಟ್ ಭೂಮಿಯನ್ನ ಪೂರ್ತಿ ನಾವು ಈ ತರ ಮಾಡಿದಾಗ ಕೆಳಗಡೆ ನಮಗೆ ಬರುವಂತದ್ದು ಭೂಮಿಯನ್ನ ಪೂರ್ತಿ ನಾವು ಉಲ್ಟಾ ಮಾಡಬೇಕು ಅವಾಗ ಬಾಟಮ್ ವ್ಯೂ ಅಂತ ಕರಿತೀವಿ ಅಲ್ಲಿ ನಮ್ಗೆ ಏನಂತಂದ್ರೆ ಇಲ್ಲಿ ಒಂದು ಅಂಟಾರ್ಟಿಕಾ ಕಾಣುವಂತದ್ದು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 10 ಜಪಾನ್ ದೇಶವು ಎಷ್ಟು ದ್ವೀಪಗಳನ್ನು ಹೊಂದಿದೆ ಜಪಾನ್ ದೇಶವು ಎಷ್ಟು ದ್ವೀಪಗಳನ್ನು ಹೊಂದಿದೆ 2 3 4 5 ಎಷ್ಟು ದ್ವೀಪಗಳು ಮುಖ್ಯವಾಗಿ ಬಹಳ ದ್ವೀಪಗಳಲ್ಲ ಮುಖ್ಯವಾಗಿ ಜಪಾನ್ ದ್ವೀಪಗಳನ್ನು ಎಷ್ಟು ಜಪಾನ್ ದೇಶವನ್ನು ಎಷ್ಟು ದ್ವೀಪಗಳಾಗಿ ವಿಂಗಡಣೆ ಮಾಡಲಾಗಿದೆ
ಎಷ್ಟು ದ್ವೀಪಗಳಾಗಿ ವಿಂಗಡಣೆ ಮಾಡಲಾಗಿದೆ ಎಷ್ಟು ದ್ವೀಪಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೊ ಬಹಳಷ್ಟು ಜನ ಸಿ ಅಂತ ಹೇಳ್ತಾ ಇದ್ದಾರೆ ಬಿ ಅಂತ ಹೇಳ್ತಾ ಇದ್ದಾರೆ ಹಾ ಒಬ್ಬೊಬ್ಬರು ಒಂದೊಂದು ಆನ್ಸರ್ ಗಳನ್ನ ಕೊಡ್ತಾ ಇದ್ದಾರೆ ಓಕೆ ಬಹಳಷ್ಟು ಜನ ಸಿ ಕೊಡ್ತಾ ಇದ್ದಾರೆ ಸಿ ಇಸ್ ದ ರೈಟ್ ಆನ್ಸರ್ ಜಪಾನ್ ದೇಶವನ್ನ ನಾವು ಟೋಟಲ್ ಆಗಿ ನಾಲ್ಕು ದ್ವೀಪಗಳನ್ನಾಗಿ ವಿಂಗಡಣೆ ಮಾಡಿದೆ ಜಪಾನ್ ಇಸ್ ಡಿವೈಡೆಡ್ ಇಂಟು ಮೇನ್ಲಿ ಫೋರ್ ಟೈಪ್ ಆಫ್ ಐಲ್ಯಾಂಡ್ಸ್ ಹೊಕಾಯ್ಡೋ ಹಾನ್ಶು ಶಿಕೋಕು ಕ್ಯೂಶು ಹೊಕಾಯ್ಡೋ ಹಾನ್ಶು ಶಿಕೋಕು ಕ್ಯೂಶು ಜಪಾನ್ ದೇಶದ ರಾಜಧಾನಿ ದಟ್ ಇಸ್ ದಿ ಟೋಕಿಯೋ ಇಲ್ಲಿ ನೋಡಬಹುದು ಇದು ಜಪಾನ್ ನ ಜಪಾನ್ ದೇಶದ ನಾಲ್ಕು ಓಕೆ ಸೊ ಪ್ರಮುಖವಾದಂತಹ ದ್ವೀಪಗಳು ಒಂದು ಹೊಕಾಯ್ಡೋ ದ್ವೀಪ ಇಲ್ಲಿ ಬರುತ್ತೆ ಸರಿ ಇದು ಹೊಕಾಯ್ಡೋ ದ್ವೀಪ ಇನ್ನೊಂದು ಹಾನ್ಶು ದ್ವೀಪ ಇದು ಇದೇನೈತಲ್ಲ ಇದು ಶಿಕೋಕು ದ್ವೀಪ ಇಲ್ಲಿ ಏನ್ ಕಾಣಿಸ್ತಾ ಇದೆಲ್ಲ ಇದು ಕ್ಯೂಶು ದ್ವೀಪ ಅಂತ ಬರ್ತದೆ ಇಲ್ಲಿ ಒಕಿನಾವಾ ಅಂತ ಇನ್ನೊಂದು ದ್ವೀಪ ಇದೆ ಬಟ್ ಅದನ್ನ ಮೇಜರ್ ದ್ವೀಪ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ ಹೊಕಾಯ್ಡೋ ಹಾನ್ಶು ಶಿಕೋಕು ಕ್ಯೂಶು ಇದನ್ನ 2017 ಕೆಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೂಡ ಇದರ ಬಗ್ಗೆ ಕ್ವಶನ್ ಗಳು ಬಂದಿದ್ದವು ಓಕೆ ಸೊ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಜಪಾನ್ ದೇಶದ ಕರೆನ್ಸಿ ಎನ್ ಓಕೆ ಸೊ ಯೋಶಿಹಿಡೆ ಸುಗಾ ಈ ಸದ್ಯ ಜಪಾನ್ ದೇಶದ ಅಧ್ಯಕ್ಷರಾಗಿದ್ದಾರೆ ಮೊದಲು ಶಿಂಜೋ ಅಬೆ ಇದ್ರು ಜಪಾನ್ ದೇಶದ ಜೊತೆಗೆ ನಮ್ಮ ಬಹಳ ಒಳ್ಳೆ ಸಂಬಂಧ ಇದೆ ಅವರು 90% ಜನ ಬೌದ್ಧ ಧರ್ಮದವರು ಆ ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ ಹಿಂಗಾಗಿ ನಮ್ಮಲ್ಲಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಬಹಳ ಅವಿನಾಭಾವ ಸಂಬಂಧ ಎರಡೂ ದೇಶಗಳ ನಡುವೆ ಇರುವಂತದ್ದು ಜಪಾನ್ ಪೀಪಲ್ ಆರ್ ಹಾರ್ಡ್ ವರ್ಕಿಂಗ್ ಪೀಪಲ್ ಆನ್ ದಿ ಪ್ಲಾನೆಟ್ ಆರ್ ವೆರಿ ಕ್ವಿಕ್ ಪೀಪಲ್ ಬಹಳ ಕ್ವಿಕ್ ಆಗಿ ಎಲ್ಲ ಪ್ರಾಜೆಕ್ಟ್ ಗಳನ್ನ ಮಾಡಿ ಮುಗಿಸುವಂತವ್ ಸೊ ಇವತ್ತಿನ ಒಂದು ಮ್ಯಾಪ್ ರೀಡಿಂಗ್ ಕ್ಲಾಸ್ ಒಳಗಡೆ ಸುಮಾರು ಒಂದು 10 ಕ್ವಶನ್ ಗಳನ್ನ ನಾವು ನೋಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಆಮೇಲೆ ಕೆಲವು ಜನ ಈಗಾಗಲೇ ನಮಗೆ ಡಿಮ್ಯಾಂಡ್ ಬರ್ತಾ ಇದ್ರು ಪ್ರತಿ ದಿವಸ ಒಂದೊಂದು ಚಾಪ್ಟರ್ ತಗೊಂಡ್ಬಿಡ್ರಿ ಅಂತ ಹೇಳ್ತಾ ಇದ್ರು ಸೊ ಪಾಲಿಟಿ ಒಳಗಡೆ ಈಗಾಗಲೇ ನಮ್ಮ ಮೂಲಭೂತ ಹಕ್ಕುಗಳ ಮೇಲೆ ಮಾಡಿದೀವಿ ಓಕೆ ಸೊ ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳು ಫಂಡಮೆಂಟಲ್ ಡ್ಯೂಟೀಸ್ ಕರ್ತವ್ಯಗಳು ಆಮೇಲೆ ನೆಕ್ಸ್ಟ್ ರಾಷ್ಟ್ರಪತಿ ಆಮೇಲೆ ನೆಕ್ಸ್ಟ್ ಪ್ರಧಾನಮಂತ್ರಿ ಎಮರ್ಜೆನ್ಸಿ ಪ್ರೊವಿಜನ್ಸ್ ಆಮೇಲೆ ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಈ ರೀತಿ ಕೂಡ ಮಾಡಿದೆ ಅಂತ ಹೇಳ್ತಾ ಇದ್ರು ಸೊ ಆ ತರ ಮಾಡಬೇಕಂತಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನಿಮ್ಮ ಅಭಿಪ್ರಾಯವನ್ನ ಆ ರೀತಿ ಟಾಪಿಕ್ ವೈಸ್ ಮಾಡೋಣ ಅಂತಂದ್ರೆ ಟಾಪಿಕ್ ವೈಸ್ ಕೂಡ ನಾವು ಮಾಡ್ತಾ ಹೋಗೋಣ ಈ ಒಂದು ಕ್ಲಾಸ್ ಏನ್ ನೋಡಿದಿರಲ್ಲ ಇದರ PDF ಈಗ ಸದ್ಯ ನಮ್ಮ ಆಫೀಸರ್ ಸದ್ಯ ಟೆಲಿಗ್ರಾಮ್ ಚಾನಲ್ ಒಳಗಡೆ PDF ಹಾಕಿರ್ತೀನಿ ಆ PDF ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಸೊ ಇದು ಕ್ಲಾಸ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಆಲ್